DMW, the video streaming app, download now. Ready, ma'am. ನನ್ನ ಇನ್ನೊಂದು ಅನುಭವ ಹೇಳ್ತೀನಿ ನೋಡಿ. ರಮೇಶ್ ಅರವಿಂದ್ ಅವ್ರದ್ದು ಸತ್ಯವಾನ್ ಸಾವಿತ್ರಿ. ಓಕೆ, ಅಲ್ಲಿ ಬನ್ನೀರ್ಘಟ್ಟ ರೋಡಲ್ಲಿ ಒಂದು ಇದರಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಅದರಲ್ಲಿ ನಾನು ಸುಂದರು ಗಂಡ ಹೆಂಡತಿರೋಳು. ಆವಾಗ ನಮ್ಮ ತಂದೆಗೆ ತುಂಬ ಸೀರಿಯಸ್ಸು. ಆ್ಯಕ್ಚುಲಿ ನನ್ನ ನಿಜವಾದ ತಂದೆಗೆ ಕ್ಯಾನ್ಸರ್ ಆಗಿತ್ತು ನಮ್ಮ ತಂದೆಗೆ. ಸೊ ಅವರು ಹಾಸ್ಪಿಟ್ಲಲ್ಲಿದ್ದರು, ಅಗಡಿ ನರ್ಸಿಂಗ್ ಹೋಮಲ್ಲಿ. ಆಮೇಲೆ ಇಲ್ಲಿ ನನಗೆ ತಮಾಷೆಯ ರೋಲು ಮಾಡಬೇಕು, ಅದರಲ್ಲಿ ತುಂಬಾ ತಮಾಷೆ ನಾನು ಸುಂದರ್ ಅವ್ರದ್ದು. ಇಲ್ಲಿ ನೋಡಿದ್ರೆ ನಮ್ಮ ಅಪ್ಪಂಗೆ ಫೋನ್ ಬರ್ತಾನೆ ಇದೆ ನನಗೆ, ಏ ನಿಮ್ಮ ಅಪ್ಪಂಗೆ ಸೀರಿಯಸ್ ಇದೆ, ಬಾ ಬೇಗ ಅಂತ ನಮ್ಮ ಚಿಕ್ಕಪ್ಪ ಫೋನ್ ಮಾಡ್ತಾನೆ ಇದ್ದಾರೆ. ಅಲ್ಲಿ ನೋಡಿದ್ರೆ ನನ್ನ ಫೋನ್ ಬಂದರೆ ಬರ್ಲಿಕ್ಕತ್ತೇನಿ ತಡಿ ಕಾಕ, ಹಂಗೆ ಮಾಡಬೇಡ, ಬಂದೆ ಅಂತ ಹೇಳಿ ಫೋನ್ ಇಡೋದು. ಇಲ್ಲಿ ಬಂದುಬಿಟ್ಟು ಹಾಂ ಅಂದ್ಕೊಂಡು ಆ ಥರ ರೋಲು. ಆಮೇಲೆ ಸುಂದರ್ ರಾಜ್ ಏನೋ ಆ ಹುಡುಗಿ ಇದೆಲ್ಲ ಇಟ್ಟಿರ್ತಾರೆ, ಆ ಗೊಂಬೆಗಳನ್ನೆಲ್ಲ ಮುಟ್ಟು ಮಾತಾಡಿಸ್ತಿರ್ತಾನೆ, ಅದಕ್ಕೆ ಹೋಗಿ ಅವನನ್ನು ಬೈಯೋದು. ಆಮೇಲೆ ಅದು ತುಂಬ ಚೆನ್ನಾಗಿತ್ತು ಆ ಪಾತ್ರ. ಬಟ್ ನನಗೆ ಇಲ್ಲಿ ಒಂದು ಕಡೆ ನನ್ನ ಸ್ವಂತ ತಂದೆಗೆ ಸೀರಿಯಸ್ ಆಗ್ತಾಯಿದೆ, ಅಲ್ಲಿ ನೋಡಿದ್ರೆ ಕಾಮಿಡಿ ಪಾತ್ರ ಮಾಡಿದೆ ನೋಡಿ ಎಷ್ಟು ಅಲ್ಲಿ. ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ ಶಾರ್ಟ್ ಎಲ್ಲ ಓಕೆ ಆಯಿತು. ಇಮಿಡಿಯೇಟಾಗಿ ಅವ್ರ ರಮೇಶ್ ಅರವಿಂದು ಅವ್ರ ಗ್ರೂಪ್ ಅವರೆಲ್ಲ ಬಂದು ಮೇಡಮ್ ಬ್ಲಡ್ ಬೇಕಾ, ಇಂಥಲ್ಲಿ ಹೋಗಿ ಸಿಗುತ್ತೆ. ಆಮೇಲೆ ಅವ್ರು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಒಂದು 5,000 ನಂಗೆ ಹೆಚ್ಚಿಗೆ ಕೊಟ್ಟು ಇಮ್ಮಿಡಿಯೇಟಾಗಿ ನಂಗೆ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ರು. ಅದು ಸತ್ಯವಾನ್ ಸಾವಿತ್ರಿ ಶೂಟಿಂಗ್ ಆದಮೇಲೂ 2 ತಿಂಗಳು ಇದ್ದರು ನಮ್ಮಪ್ಪ. ಆಮೇಲೆ ಹೋದರು 2007 ನಮ್ಮಪ್ಪ ಹೋದರು. ಸೊ ಕೆಲವು ಸರ್ತಿ ಹೇಗೆ ನಮಗೆ ಅನುಭವಗಳಾಗುತ್ತೆ ಅಂದರೆ ನಾವಲ್ಲೇನೋ ಕಾಮಿಡಿ ಪಾತ್ರ ಮಾಡ್ತಿರ್ತೀವಿ, ಇಲ್ಲಿ ಮನೇಲಿ ತುಂಬ ಸೀರಿಯಸ್ ಆಗಿ ಹೋಗಿರುತ್ತೆ. ಸೊ ಆ ಥರ ಎಲ್ಲ ನಾವು ಅನುಭವಗಳು ಇದ್ದೇ ಇದೆಪ್ಪ. ಆಮೇಲೆ ನಾಟಕಗಳಲ್ಲೂ ಅಷ್ಟೇ, ಬೆನಕ ನಾಟಕಗಳಲ್ಲಿ ನಾವು ಬಸರಿ ಬಾಣಂತನ ಇಲ್ಲದೆ ಆ್ಯಕ್ಟ್ ಮಾಡಿದ್ದೀವಿ. ನಾನು ನನ್ನ ಮಗ 5 ತಿಂಗಳು ಬಸರಿ ನಾನು, ಬಟ್ ಅಲ್ಲಿ ಇದು ಒಂದು ಮೋಟಾರಾಮ್ ಸತ್ಯಾಗ್ರಹ ಅಲ್ಲ, ಇನ್ನೊಂದು ಆಳು ಸೋಮ ಅಂತ ಹೇಳಿ ಟಿ ಎಸ್ ರಂಗ ಅವ್ರದ್ದೊಂದು ನಾಟಕ. ಆವಾಗ ಅಲ್ಲಿ ಆ್ಯಕ್ಟ್ ಮಾಡಲೇಬೇಕಾಯ್ತು, ಹೋಗಿದ್ದೆ ಆ್ಯಕ್ಟ್ ಮಾಡಿ ಬಂದೆ. ಆ ಥರ ಅಂದರೆ ಈಗಿನವ್ರು ಎಷ್ಟು ಕೇರ್ ತೊಗೋತಾರೆ, ಒಂದು ಕೆಮ್ಮು ನೆಗಡಿ ಬಂದರೆ ಒಂದು ಶೂಟಿಂಗೇ ನಿಲ್ಲಿಸೋ ಥರ ಮಾಡ್ತಾರೆ. ಬಟ್ ನಾವೇನಾದ್ರೂ ಯಾಕಂದರೆ ಪಾಪ ಅವ್ರುಗಳಿಗೂ ನಾವು ತೊಂದರೆ ಕೊಡಬಾರ್ದು ಪ್ರೊಡ್ಯೂಸರ್ಸ್ಗೆ. ಅವರು ಎಲ್ಲ ಬುಕ್ ಮಾಡಿರ್ತಾರೆ, ಆರ್ಟಿಸ್ಟ್ಗಳಿಗೆ ಡೇಟ್ಗಳು ಹೊಂದಿಸಿರ್ತಾರೆ. ಸೊ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅನ್ನೋದು ಬಿಟ್ಟರೆ ಅದರ್ವೈಸ್ ನಾವಿನ್ನೇನು ಡಿಮ್ಯಾಂಡ್ ಇರಲ್ಲ ರೀ. ಯಾಕಂದರೆ ಕರ್ಕೊಂಡೋಗಿ ಕರ್ಕೊಂಬಂದು ಬಿಡಿ, ಅದೊಂದು ಅಷ್ಟು ಕೇಳ್ತೀವಿ, ನಾವು ಮಾತಾಡಿದ್ದ ಅಮೌಂಟ್ ಕೊಡಿ ಅಷ್ಟೇ. ಅದು ಬಿಟ್ಟರೆ ನಿಮ್ಮ ದುಡ್ಡು ಎಕ್ಸ್ಟ್ರಾ ನಮಗೆ ಬೇಡ, ನಮಗೆ ಅನ್ನೆಸ್ಸರಿ ಕಾಂಪ್ಲಿಕೇಶನ್ಸೇ ಬೇಡ ಅಷ್ಟೆ ನಾವು ಕೇಳೋದು. ಅಲ್ಲೇನು ಊಟ ತಂದಿರ್ತಾರೋ ನಮಗೋಸ್ಕರ ಸ್ಪೆಷಲಾಗಿ ತರಿಸಿ ಅಂತಲೂ ಕೇಳಲ್ಲ ನಾವು. ಏನು ಊಟ ಇರುತ್ತೋ ಅದೇ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋದು ಅಷ್ಟೆ. ಆ ಥರ ಇದ್ರೂ ಎಷ್ಟೋ ಕಡೆ ಅಯ್ಯೋ ಶೋಭಾರಾಘವೇಂದ್ರ ಅವರ ಕಾರ್ ಕಳಿಸ್ಬೇಕಾಗತ್ತೆ ಅಂತ ಮೂಗು ಮುರಿದವರು ಇದ್ದಾರೆ, ಇಲ್ಲ ಈ ಪಾತ್ರಕ್ಕೆ ಹಾಕೇನೇ ಬೇಕು ಅಂತ ಕರೆಸಿದವರು ಇದ್ದಾರೆ. ಅಲ್ಲ ಇದರಲ್ಲಿ ಹೇಳ್ಕೊಳ್ಳೋ ಅನ್ನೋ ತಪ್ಪೇನಿಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೆ. ಹಾಗೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಮ್ಯಾಮ್ ಅಥವಾ ಸೀರಿಯಲ್ ಇಂಡಸ್ಟ್ರಿ ಬಗ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂತ ತಗೊಳ್ಳೋದಾದ್ರೆ ಯಾವುದನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದರೆ ಅದೇ ಇವಾಗ ಸತ್ಯವಾನ್ ಸಾವಿತ್ರಿ ಅದು ಹೇಳಿದೆ, ಅದು ನಂಗೊಂಥರ ತುಂಬಾ ಟಚಿಂಗ್ ಆಗಿತ್ತು. ಇದ್ದಕ್ಕಿದ್ದಂಗೆ ಅವರ ಫ್ರೆಂಡ್ಸ್ಗಳು ಅಲ್ಲಿ ಶೂಟಿಂಗ್ ನೋಡೋಕ್ಕೆ ಬಂದವರು ಅಲ್ಲಿ ರಮೇಶ್ ಅರವಿಂದ್ ಫ್ರೆಂಡ್ಸು ಅವರೆಲ್ಲ ಮೇಡಮ್ ಇಂಥಲ್ಲಿ ಬ್ಲಡ್ ಸಿಗುತ್ತೆ ನೋಡಿ, ಇಂಥಲ್ಲಿ ಬ್ಲಡ್ ಸಿಗುತ್ತೆ ನೋಡಿ, ಆಮೇಲೆ ಇವ್ರಿಗೆ ಫೋನ್ ಮಾಡಿ ಈ ನಂಬರ್ ತೊಗೊಳ್ಳಿ ಮೇಡಮ್ ಆ ನಂಬರ್ ತೊಗೊಳ್ಳಿ ಅಂಥೇಳಿ ನಂಬರೆಲ್ಲ ಕೊಟ್ಟು ಇದು ಮಾಡಿದ್ರು. ಬಟ್ ಬ್ಯಾಡ್ ಇದು ಅಂದರೆ ನನಗೆ ಐ ಡೋಂಟ್ ವಾಂಟ್ ಟೇಕ್ ದೇರ್ ನೇಮ್, ಬಟ್ ಒಂದು ಇದರಲ್ಲಿ ಶೂಟಿಂಗ್ ಹೋದಾಗ ಅದರಲ್ಲಿ ಏನಾಗೋಯಿತು, ಆ ಡೈರೆಕ್ಟ್ ಹೆಸರು ಬೇಡ, ಅವು ಯಾವುದೋ ಒಂದು ತಮಿಳ್ ಹೀರೋಯಿನ್ ಇದ್ಲು ಅದರಲ್ಲಿ. ಓಕೆ, ನಂಗೆ ಈಗಲೂ ಆ ಮನುಷ್ಯನ ಕಂಡ್ರೆ ಸಿಟ್ಟಿದೆ. ತಮಿಳ್ ಹೀರೋಯಿನ್ ಇದ್ಲು. ನಿಮಗೆ ಗೊತ್ತಲ್ಲ ತಮಿಳವ್ರಿಗೆ 4 ಜನ ಹಿಂದೆ ಬರ್ತಾರೆ, ಒಬ್ಬ ತಲೆ ಬಾಚಕ್ಕೆ, ಒಬ್ಬ ಮೇಕಪ್ಗೆ, ಒಬ್ಬ ಛತ್ರಿ ಹಿಡಿಯೋಕ್ಕೆ, ಇನ್ನೊಬ್ಬ ಜ್ಯೂಸು ಗೀಸು ಊಟ ಮಾಡಿಸೋಕ್ಕೆ ಇಷ್ಟ. ಸೊ ಆ ಡೈರೆಕ್ಟ್ರು ಎಲ್ಲರೂ ಬಂದ್ರ ರೆಡಿನಾ ರೆಡಿನಾ, ಅದು ಸಾಂಗ್ ಸೀಕ್ವೆನ್ಸ್ ನಡೀತಾ ಇತ್ತು. ಆ ಸಾಂಗ್ ಇದರಲ್ಲಿ ಆ ಹೀರೋಯಿನ್ ಬಂದು ಅವಳಿಗೇನೋ ಬ್ಲಡ್ ಕ್ಯಾನ್ಸರ್ ಆಗಿರುತ್ತೆ, ಅವಳು ಇದು ಮಾಡ್ತಾಳೆ. ಅದರಲ್ಲಿ ನನಗೆ ಆಯ ಪಾತ್ರ ಇತ್ತು. ಬಂದರೆ ಅವಳು ಎಷ್ಟೊತ್ತಾದರೂ ಬರ್ತಾನೇ ಇಲ್ಲ, ಅವಳು ರೋಗಿಷ್ಟೆ, ಅಷ್ಟೊಂದು ಇಲ್ಲೆಲ್ಲ ಕರ್ಲೆಲ್ಲ ಬೇಕಾಗಿರಲಿಲ್ಲ. ಅಲ್ಲ ರೋಗಿಷ್ಟೆಗೆ ಯಾಕೆ ಬೇಕು, ಹಾಗೆ ಹೆಂಗಂದ್ರೆ ಹಂಗೆ ಬರಬೇಕು. ಆ ಗಂಟು ಹಾಕ್ಕೊಳ್ಳೋದು 1 ಗಂಟೆ ಎಷ್ಟು ಡಿಲೇ ಮಾಡಿದ್ರು ಅಂದರೆ ನಾನು ಬಂದೆ, ನನಗೇನು ಚಕ್ ಚಕ ನಾವು 2 ಮಿನಿಟ್ಸಲ್ಲಿ ಸೀರೆ ಉಟ್ಕೊಂಬರ್ತಾಯಿದ್ವಿ. ಅದಕ್ಕೆ ಏನು ಗೊತ್ತಾ, ಸೀರಿಯಲ್ಗಳಲ್ಲಿ ಯಾಕೆ ಲೇಟ್ ಆಗುತ್ತೆ ಅಂದರೆ ಇವ್ರು ತಿದ್ದಿ ತೀಡಿ ಸೀರೆ ಉಟ್ಕೊಂಬರ್ತಾರೆ. ನಾವು ಹೆಂಗಿರ್ತೇವೆ, ಹೋಗು ಚಕ್ಕಂತ ಕಾಸ್ಟ್ಯೂಮ್ ಚೇಂಜ್ ಮಾಡು,
ಹೀಗಾಗಿ ನಮಗೆ ಪರ್ ಡೇ ಏನಿಲ್ಲ ಅಂದರೂ 12-13 ಸೀನ್ಗಳು ಮಾಡ್ತಾ ಇದ್ವಿ ರೀ. ಈಗಿನವ್ರಿಗೆ ಒಂದು 5-6 ಸೀನ್ ಮಾಡೋ ಹೊತ್ತಿಗೆ ಸಾಯಂಕಾಲ ಆಗಿಬಿಡುತ್ತೆ. ಯಾಕಂದರೆ ಅವ್ರು ಒಂದು 50 ಸರ್ತಿ ಮೇಕಪ್ ಮತ್ತೆ ಮಾಡು, ಮತ್ತೆ ತಿದ್ದುಕೊ, ಮತ್ತೆ ಒಂದು ಐರನ್ ಮಾಡಿಸ್ಕೊಂಬಾ, ಅವೆಲ್ಲ ಏನಿಲ್ಲ, ಹೆಂಗಿದೆ ಹಾಗೆ ಕೇಳಿ. ಈ ಕೃಷ್ಣ ನೀ ಬೇಗನೆ ಬರೋ ಅಲ್ಲಿ, ದಿನಕ್ಕೆ ಎಷ್ಟು ಸೀನ್ ಮಾಡ್ತಾ ಇದ್ವಿ ಗೊತ್ತಾ, ಹೋಗುತ್ತೆ ಜಕ್ ಅಂತ ಸೀರೆ ಚೇಂಜ್ ಮಾಡ್ಬಾ, ಐರನ್ ಬೇಡ. ಯಾಕಂದ್ರೆ ನಾವು ಮಿಡ್ಲ್ ಕ್ಲಾಸು, ನಿಮ್ಗೆ ಯಾಕೆ ಐರನ್ ಬೇಕು ಮಿಡ್ಲ್ ಕ್ಲಾಸ್ ಅವ್ರಿಗೆ, ಆ ಥರ ಇರಬೇಕು. ಹಂಗೆ ನ್ಯಾಚುರಲ್ಲಾಗಿ ತೆಗೆದ್ರೆ ಬೇಗ ಬೇಗ ಆಗ್ತಾಯಿತ್ತು. ಸೊ ಹೀಗಾಗಿ ಆ ಮನುಷ್ಯ ಏನು ಮಾಡಿದ್ರು, ಈಕೆ ಹೀರೋಯಿನ್ ಲೇಟ್ ಮಾಡಿಬಿಟ್ಲು. ನಾನು ಬಂದು ಹಾಂ ರೆಡಿ ಸರ್ ಅಂದ್ಕೊಂಡು ನಾನು ನಿಂತ್ಕೊಂಡೆ. ಅದರಲ್ಲಿ ಅಂಬರೀಷು ಇದ್ದಾರೆ, ಓಕೆ, ಮಿಡಿದ ಹೃದಯಗಳು ಅಂತ ಸಿನಿಮಾ. ಆಮೇಲೆ ಬಂದು ನನಗೆ ಬಂದಲು, ಓಕೆ ಅಮ್ಮ ವಾಂಗಮ್ಮ ಹೊರಗವ ವಾಮ್ಗ ವಾಂಗಮ್ಮ ಅನ್ನೆಲ್ಲ ಇರ್ಕಂಗ್ಲ ವಾಂಗಮ್ಮ ಇಪ್ಪ ಒಂದಂಗ್ಲ ಅಂತೆಲ್ಲ. ಅಯ್ಯೋ ಪಾಪ, ಆ ನಕ್ರ ಎಲ್ಲ ಮಾಡಿ ಕೂಡಿಸು ಎಲ್ಲಾಯಿತು. ಶ್ರುತಿನೂ ಇದ್ರು. ಸೊ ಅಲ್ಲೇನಾಯಿತು, ಒಂದು ಸಾಂಗಲ್ಲಿ ಅವಳು ಹಿಂಗೆ ಕೆಮ್ತಾ ಕೂತಿರ್ತಾಳೆ, ಅಳ್ತಾ ಇರ್ತಾಳೆ, ನಾನು ಅವಳ ಸಮಾಧಾನ ಮಾಡಿ ಈ ಕಂಬದಿಂದ ಆ ಕಂಬಕ್ಕೆ ಹೋಗಬೇಕು. ಅದನ್ನು ಆತ ನಂಗೆ ಹೇಳಲೇ ಇಲ್ಲ. ಆಕೆಗೆ ಸಮಾಧಾನ ಮಾಡಿ ಮತ್ತು ಅಲ್ಲೇ ಕಂಬಕ್ಕೆ ಹೊರ್ಕೊಂಡು ಅವಳನ್ನು ನೋಡ್ತಾ ನಿಂತಿದ್ದೆ. ಈತಂಗೇನು ಕೋಪ ಇದ್ದಿದ್ದು, ಆ ಹೀರೋಯಿನ್ ಎಷ್ಟೊತ್ತಾದರೂ ಬರಲಿಲ್ಲ, ಲೇಟ್ ಮಾಡಿದ್ದಾಳೆ ಅಂತ. ಎಲ್ಲರೂ ಇದ್ದಾರೆ ರೀ, ಲೈಟ್ ಬಾಯ್ಸು, ಕ್ಯಾಮ್ರಮನ್ನು, ಮೇಕಪ್ ಅವರು ಎಲ್ಲರೂ. ಏ ಗೊತ್ತಾಗಲ್ವಾ, ಹೇಳಿಲ್ವಾ ನಿಂಗೆ ಅಲ್ಲಿಂದ ಅಲ್ಲಿ ಹೋಗು ಅಂತ? ನಾನು ಹೇಳಿದೆ, ಸರ್ ಎಲ್ಲಿ ಸರ್ ಹೇಳಿದ್ರಿ ನೀವು? ನಂಗೆ ಹೇಳಿದ್ರೆ ನಾನು ಹೋಗ್ತಾ ಇರಲಿಲ್ವಾ? ನನ್ನ ಕಿವಿಯೆಲ್ಲ ನೆಟ್ಟಿಗೆ ಇದೆ, ನಾನು ನೀವು ಹೇಳಿಲ್ಲ ನನಗೆ. ಅದನ್ನು ಶ್ರುತಿ ನೋಡಿದ್ಲು. ಹೌದು ಸರ್, ನೀವು ಹೇಳಿಲ್ಲ ಶೋಭಮ್ಮಂಗೆ, ಇಲ್ಲಾಂದರೆ ಅವ್ರ ಪಡಿಗೆ ಅವರು ಆಕೆಗೆ ಸಮಾಧಾನ ಮಾಡಿ ಹತ್ಕೊಂಡು ಅವರು ಅಲ್ಲಿ ಬಂದು ನಿಂತ್ಕೊಳ್ತಿದ್ರು. ನೀವು ಹೇಳಿಲ್ಲ ಅಂತಂದರೆ ಎಷ್ಟು ಬೇಜಾರಾಗೋಯ್ತು ಗೊತ್ತಾ, ಎಲ್ಲರ ಮುಂದೆ ಹೆಂಗೆ ಬೈದ್ಬಿಟ್ರು ನನ್ನ, ತುಂಬ ಅದೊಂದು ನಂಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ಆಮೇಲೆ ಆ ಯಪ್ಪಂದು ಯಾವ ಸಿನಿಮಾ ಬಂದರೂ ನಾನು ಮಾಡಲೇ ಇಲ್ಲ ಬಿಡಿ, ಯಾಕಂದರೆ ಅದೊಂದು ಒಂಥರ ಆಗೋಯ್ತು ನನಗೆ, ಹರ್ಟ್ ಆಗುತ್ತೆ. ಸಿ ಏನು ಬರದೆ ದದ್ದೆಗಳಿದ್ದರೆ ನೀನು ಒಪ್ಕೋಬೋದು, ಏ ನೀನೇ ಹೇಳಲೇ ಇಲ್ಲ ಅಂದಮೇಲೆ ನಾನು ಹೆಂಗೆ ಆ್ಯಕ್ಟ್ ಮಾಡೋಕ್ಕಾಗುತ್ತೆ? ಆಮೇಲೆ ಆವಾಗಲೂ ತಲಹರಟೆ ಅನ್ನಲ್ವಾ, ನಿಂಗೆ ಯಾರು ಹೇಳಿದ್ರು ಅಲ್ಲಿ ಹೋಗೋಕ್ಕೆ ಅಂದ್ಬಿಟ್ರೆ, ಅದು ನಮ್ಮ ತಲಹರಟೆ ಆಗುತ್ತೆ. ಸೊ ಹೀಗಾಗಿ ಅದೊಂದು ನನ್ನ ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಇನ್ನೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸು, ಒಂದು ಯಾವುದೋ ಇದು ಸಿನಿಮಾ ಅದೇನೆ, ಅಮೌಂಟ್ ಬಂದಿರಲಿಲ್ಲ ನನಗೆ, ಡಬ್ಬಿಂಗು ಮಾಡಿಬಿಟ್ಟಿದ್ದೆ ಪೂರಾ. ಇನ್ನೇನು ಲಾಸ್ಟು ಒಂದು ಇದಿತ್ತು, ನಾನು ಅಂಬರೀಷ್ ಅವ್ರಿಗೆ ಹೇಳಿಬಿಟ್ಟೆ, ಸರ್ ನನಗೆ ದುಡ್ಡು ಬಂದಿಲ್ಲ ಅಂತ. ಏಯ್ ಯಾವ ನನ್ನ ಕರಿಯೋನ ಗೊತ್ತಲ್ಲ, ಅವರು ರಫ್ ಆ್ಯಂಡ್ ಟಫ್ ಕರೆದು ಇಮಿಡಿಯೇಟಾಗಿ ದುಡ್ಡು ಕೊಟ್ಟಮೇಲೆ ಅವಳು ಶೋಭಾ ಮಾಡೋದು ಡಬ್ಬಿಂಗು ಅಂತ ಹೇಳಿ ಕೊಡಿಸ್ಬಿಟ್ಟು ನಂಗೆ ಡಬ್ಬಿಂಗ್ ಮಾಡಿಸಿದ್ರು. ಅದೊಂದು ನನಗೆ ಭಾಳ ಇದನ್ನಿಸ್ತು. ಆ್ಯಂಡ್ ನಾನು ಡಬ್ಬಿಂಗ್ ಕೂಡ ಮಾಡ್ತಾಯಿದ್ದೆ. ಆಮೇಲೆ ನಂದು ಪಾತ್ರ ಅಲ್ಲ, ಬೇರೆಯವ್ರಿಗೂ ಡಬ್ಬಿಂಗ್ ಮಾಡಿದ್ದೀನಿ. ತಾಯಿ ಸಾಹೇಬ ಅಲ್ಲಿ ಜೈಮಾಲ ಅವ್ರಿಗೆ ನಾನೇ ವಾಯ್ಸ್ ಕೊಟ್ಟೆ, ನಂದೇ ವಾಯ್ಸ್ ಅದು. ಆ್ಯಂಡ್ ನಾಗಮಂಡಲ ಅಲ್ಲಿ ವನಿತಾ ವಾಸು ನಂದೇ ವಾಯ್ಸು ಆ ಥರ. ಆಮೇಲೆ ಒಂದು ಹಂಗೆ ಸಣ್ಣ ಪುಟ್ಟ ಸುಮಾರು ಹೋಗ್ತಾಯಿದ್ದೆ ಡಬ್ಬಿಂಗ್ಗಳಿಗೆಲ್ಲ. ಆಮೇಲೆ ಅವ್ರದ್ದೇ ಒಂದು ಗ್ರೂಪು ಮೆಂಬರ್ ಆಗಬೇಕು ಅಂದೆಲ್ಲ ಆವಾಗ ಬಿಟ್ಬಿಟ್ಟೆ ಹೋಗೋದು. ಆಮೇಲೆ ಮಾಡಲಿಲ್ಲ ನಾನು. ತಾಯಿ ಸಾಹೇಬಲ್ಲಂತೂ ನಮ್ಮ ಭಾಷೆನೇ ಅಲ್ಲ, ಧಾರವಾಡ ಭಾಷೆ. ವೈಶಾಲಿನೇ ಹೇಳಿದ್ದು, ಶೋಭಾ ಚೆನ್ನಾಗಿ ಮಾಡ್ತಾಳೆ, ಆಕಾರ ಆಕಾರ ಆಗಲಿ. ಆಮೇಲೆ ಅದರಲ್ಲೂ ಅಷ್ಟೇ ಒಂದು ಗದ್ಗದ ವಾಯ್ಸ್ ಬೇಕಾಗಿತ್ತು, ನೆಹರು ಸತ್ರ ಅಂತ ಕೇಳೋದೆಲ್ಲ ಇತ್ತು. ಅದರಲ್ಲಿ ನೀರು ಸತ್ರ ಅನ್ನೋಕ್ಕಾಗತ್ತಾ, ಆ ಏಜ್ಗೆ ತಕ್ಕಂಗೆ ವಾಯ್ಸ್ ಬೇಕಾಗಿತ್ತು, ಅದೆಲ್ಲ ನಾನೇ ಮಾಡಿದ್ದು. ಬಟ್ ಒಪ್ಕೊಳ್ತೀನಿ, ಜಯಮಾಲ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಅವ್ರ ಆ್ಯಕ್ಟಿಂಗ್ ತಕ್ಕಂಗೆ ನನ್ನ ವಾಯ್ಸ್ ಬೇಕಾಗಿತ್ತಲ್ಲಿ. ಅಯ್ಯಯ್ಯ ನೆಹರು ಸತ್ರ ಹಂಗೆ. ಸೊ ಆ ವಾಯ್ಸಲ್ಲೂ ಅದು ಬರದೇ ಹೋದರೆ ಅಯ್ಯೋ ನೆಹರು ಸತ್ತೋಗ್ಬಿಟ್ರಾ ಅಂದರೆ ಯಾರು ನೋಡ್ತಾರೆ ನಿಮಗೆ ಅಲ್ವಾ? ಸಿ ನಾ ಹೇಳೋದೇನಂದರೆ ಆ ಏರಿಳಿತ ಆ ಇದು ಸಾರಿ. SStv ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.